ಪಡಿತರ ಅಕ್ಕಿಯಲ್ಲಿ ಕಳಪೆ ಅಕ್ಕಿಯ ಮಿಶ್ರಣ ಜಾಸ್ತಿ ಆಗ್ತಾ ಇದೆ. 6-7 ತಿಂಗಳಿಂದ ಪಡಿತರ ಅಕ್ಕಿಯಲ್ಲಿ ಟೊಳ್ಳು ಅಕ್ಕಿ ಅಥವಾ ಕಳಪೆ ಅಕ್ಕಿ ಮಿಕ್ಸ್ ಆಗ್ತಾ ಇದೆ. ಟೊಳ್ಳು ಅಕ್ಕಿ ಮಿಕ್ಸ್ ಆಗಿ ಬರ್ತಾ ಇದೆ ಅಂತ ದೂರಿದೆ. ಪಡಿತರ ಅಕ್ಕಿಯಲ್ಲಿ ಮಿಕ್ಸ್ ಆಗಿರತಕ್ಕಂತ ಅಕ್ಕಿಯನ್ನ ಆರಿಸಿ ತಿನ್ನುವಂತ ಸ್ಥಿತಿ ಜನಗಳಿಗೆ ಬಂದಿದೆ. ಇದು ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳಿ ಮಾರಿಕೊಳ್ತಾ ಇದ್ದಾರೆ ಕೆಲ ಜನ. ಪ್ಲಾಸ್ಟಿಕ್ ಅಕ್ಕಿಯನ್ನು ಹಾಕಿಬಿಟ್ಟಿದ್ದಾರೆ ಅಂತ ಹೇಳಿ ಪಡಿತರ ಅಕ್ಕಿಯಲ್ಲಿ ಸ್ವಲ್ಪ ದಪ್ಪ ಅಕ್ಕಿ ಕೆಲವು ಕಡೆ ಮಿಕ್ಸ್ ಆಗಿ ಬರ್ತಾ ಇದೆ. ಟೊಳ್ಳು ಅಕ್ಕಿ ಬರ್ತಾ ಇದೆ. ನೀರಲ್ಲಿ ಹಾಕಿದ್ರೆ ದಪ್ಪ ಅನ್ನ ಮಾಡ್ಲಿಕ್ಕಿಂತ ಮುಂಚೆ ಅಕ್ಕಿಯನ್ನು ತೊಳಿತಾರಲ್ಲ ಆ ರೀತಿ ಹಾಕಿದ ತಕ್ಷಣ ಇದು ಊದ್ಕೊಳ್ತಾ ಇದೆ ಅಕ್ಕಿ ಅಂತ. ಸ್ವಲ್ಪ ಅವಲಕ್ಕಿ ಹಾಕಿದ್ರೂ ಹಾಗಾಗಬಹುದು. ಸೊ ಆ ರೀತಿಯಲ್ಲಿ ಊದ್ಕೊಳ್ತಾ ಇದೆ. ಇದೇನು ನಕಲಿ ಅಕ್ಕಿನ, ಟೊಳ್ಳು ಅಕ್ಕಿನ, ಪ್ಲಾಸ್ಟಿಕ್ ಅಕ್ಕಿನ ಅಂಥೇಳಿ ಅನೇಕರಿಗೆ ಒಂದು ಕನ್ಫ್ಯೂಷನ್ ಇದೆ. ಇದು ಪವರ್ ಅಕ್ಕಿನ, ಪವರ್ಲೆಸ್ ಅಕ್ಕಿನ ಅನ್ನೋ ಅನುಮಾನ ಕೂಡ ಇದೆ. ಆಹಾರ ಸಚಿವರು, ಪಡಿತರ ಮೇಲ್ವಿಚಾರಕರು ಈ ಬಗ್ಗೆ ಸ್ಪಷ್ಟಪಡಿಸಬೇಕು ಅಂತ ಕೂಡ ಒಂದು ಕಡೆ ಆಗ್ರಹ ಕೇಳಿಬಂದಿದೆ. ಬದ್ದೆ ಬರುತ್ತೆ, ಒಂದೊಂದ್ಸಲ ಕಲ್ಲು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ನೀವು ಆಯ್ದು ತಿನ್ನಿ, ಡೌಟ್ ಇದ್ರೆ ಆಯ್ದು ತಿನ್ನಿ ಅಂತೇಳಿ. ಅಕ್ಕಿ ನಿಮ್ಮ ಬಲಗೈಯಲ್ಲಿ ಸಹಜ ಅಕ್ಕಿ ಇದೆ, ಎಡಗೈಯಲ್ಲಿ ದಪ್ಪ ಅಕ್ಕಿ. ಈಗ ರೇಷನ್ ಅಂಗಡಿಗಳಲ್ಲಿ ಈ ಥರ ಅಕ್ಕಿ ಸಿಗ್ತಾ ಇದೆ ಅಂತೇಳಿ ತುಂಬ ಜನ 3-4 ತಿಂಗಳಿಂದ ಆರೋಪಗಳು ಮಾಡ್ತಾ ಇದ್ದಾರೆ. ಈ ಆರೋಗ್ಯಕ್ಕೆ ಏನಾದರೂ ಇದು ಇದರಿಂದ ಹಾನಿ ಆಗ್ತಾ ಇದೆಯಾ, ತೊಂದರೆ ಆಗ್ತಾ ಇದೆಯಾ, ನೋಡಿದಾಗ ಏನು ಅನಿಸ್ತಾ ಇದೆ? ಅಂದರೆ ನಾವು ಏನು ಮಾಡಿದ್ದೀವಿ ಅಂದರೆ ಈ ಅಕ್ಕಿನಲ್ಲಿ ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ, ಇದನ್ನು ಆಯ್ದು ಆಯ್ದು ಇದನ್ನು ಬೇರೆ ಸಪ್ರೇಟ್ ಮಾಡಿದ್ದೀವಿ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಈ ಅಕ್ಕಿನ ತಿಂತಾ ಇಲ್ಲ, ನಾವು ಎಡಗಲ್ಲಿ ಇದೆಯಲ್ಲ ಈ ಅಕ್ಕಿನ ನಾವು ಬಳಸ್ತಾ ಇಲ್ಲ, ಅದು ಶೇಖರಣೆ ಮಾಡಿ ಹಂಗೆ ಇಟ್ಕೊಂಡಿದ್ದೀವಿ. ನಾಳೆ ದಿವಸ ಯಾರಾದರೂ ಕೇಳಿದ್ರೆ ಇದು ಏನು ವ್ಯತ್ಯಾಸವಾಗಿದೆ ಅಂತೇಳಿ ಕೇಳಿದ್ರೆ ಅದನ್ನು ನಾವು ತೋರಿಸೋಣ ಅಂತ ಇಟ್ಟಿದ್ದೀವಿ. ನೋಡಿ, ಇದನ್ನು ಮಾತ್ರ ನಾವು ಬಳಕೆಗೆ ಉಪಯೋಗಿಸ್ತಾ ಇದ್ವಿ, ಇದನ್ನು ನಾವು ಬೇರೆ ಇಟ್ಟಿದ್ದೀವಿ. ಇದು ಸ್ವಲ್ಪ ದಪ್ಪದಾಗಿರುತ್ತೆ, ನೀರಲ್ಲಿ ಹಾಕಿದಾಗ ಊದ್ಕೊಳ್ಳುತ್ತೆ. ಇದು ನಾವು ನಮ್ಮ ಗಣಗೂರು ರೇಷನ್ ಶಾಪಲ್ಲಿ ಸಿಕ್ಕಿರ್ತಕ್ಕಂಥದ್ದು. 5 ಕೆಜಿ ಅಕ್ಕಿಯಲ್ಲಿ ಈ ರೀತಿ ಬದಲಾವಣೆ ಇದೆ. ಈಗ ಎಷ್ಟು ದಿನಗಳಿಂದ ಈ ಥರ ಬರ್ತಾ ಇದೆ ನಿಮ್ಮ ಗಮನಕ್ಕೆ ಏನಾದರೂ, ಅಥವಾ ಅದನ್ನ ತಿಂದರೆ ಏನಾದರೂ ರೋಗನೋ ಅಥವಾ ಪ್ಲಾಸ್ಟಿಕ್ ಅಕ್ಕಿನೋ ಆ ಥರದ್ದೇನಾದರೂ ಯಾರಾದರೂ ಹೇಳ್ತಾ ಇದ್ದಾರಾ ಹೇಗೆ? ಅಂದರೆ ಜನಗಳು ಮಾತಾಡ್ಕೊಳ್ಳೋದು ಏನಂದರೆ ಇದು ಪ್ಲಾಸ್ಟಿಕ್ ಅಕ್ಕಿ ತಿನ್ನಬಾರ್ದು ಅಂತೇಳ್ಬಿಟ್ಟು ಈ ಥರ ಆಯ್ದು ಆಯ್ದು ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ತಿಂದವರಿಗೆ ಏನೂ ಆಗಿದೆ ಅಂತ ಇದುವರೆಗೂ ನಮಗೆ ಗಮನಕ್ಕೆ ಬಂದಿಲ್ಲ. ಕೆಲವರು ಪೌಷ್ಟಿಕಾಂಶ ತುಂಬಿದೆ ಅಕ್ಕಿಲಿ ಅಂತಲೂ ಹೇಳ್ತಾ ಇದ್ದಾರೆ. ಇದ್ರೂ ಇರ್ಬೋದು, ನಾನು ಕೇಳ್ದಂಗೆ ಕೆಲವರು ಅದು ಗೋಧಿನೇ ಆ ಥರ ಅಕ್ಕಿ ಥರ ಪಾಲಿಶ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಇದು ಗೋಧಿ ಅಲ್ಲ, ಇದು ಅಕ್ಕಿನೇ. ಈ ನೀರಲ್ಲಿ ಹಾಕಿದ್ರೆ ನೆನೆಯುತ್ತೆ, ಹಾಗಾದ್ರೆ ಪ್ಲಾಸ್ಟಿಕ್ ಅಕ್ಕಿ ಹೇಗಾಗ್ಲಿಕ್ಕೆ ಸಾಧ್ಯ? ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳೋದಕ್ಕೆ ನಮಗೆ ಬರೋಕ್ಕಾಗ್ತಾ ಇಲ್ಲ, ಆದರೆ ವ್ಯತ್ಯಾಸ ಗಮನಿಸಿದ್ದೀವಿ. ನೀರಲ್ಲಿ ಕೂಡ ಹಾಕಿ ಚೆಕ್ ಮಾಡಿದ್ವಿ. ಇಲ್ಲಿ ನೀರಲ್ಲಿ ಹಾಕಿದಾಗ ಈ ಅಕ್ಕಿ ಅದೇ ಸೈಜಲ್ಲಿ ಇದೆ, ಒಂದು 5 ನಿಮಿಷ 10 ನಿಮಿಷ ಇದರಲ್ಲಿ. ಇದರಲ್ಲಿ ಈ ಅಕ್ಕಿ ಬಂದು ತುಂಬ ದಪ್ಪ ಆಗಿದೆ, ನೀರನ್ನು ತುಂಬ ಎಳಿತಾರೆ. ಈಗ ಫುಡ್ ಡಿಪಾರ್ಟ್ಮೆಂಟ್ ಯಾರನ್ನ ಕೇಳಿದ್ದೀರಾ ಈ ಬಗ್ಗೆ? ಇಲ್ಲ, ಇನ್ನ ಯಾರನ್ನು ಕೇಳಿಲ್ಲ. ನಾವು ರೇಷನ್ ಶಾಪಲ್ಲಿ ಮಾತ್ರ ವಿಚಾರಿಸ್ತೀವಿ. ಅವ್ರು ಇದ್ಕೊಂಡು ಸರ್ ಆ ಥರ ಬದ್ದೆ ಬರುತ್ತೆ, ಒಂದೊಂದ್ಸಲ ಕಲ್ಲು ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ನೀವು ಆಯ್ದು ತಿನ್ನಿ, ಡೌಟ್ ಇದ್ರೆ ಆಯ್ದು ತಿನ್ನಿ ಅಂತೇಳಿ. ಅಕ್ಕಿ ನಿಮ್ಮ ಬಲಗೈಯಲ್ಲಿ ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಸುರೇಶ್ ಬಾಬು ಇದ್ದಾರೆ. ಸುರೇಶ್, ಈ ರಾಗಿನಲ್ಲಿ ಸಾಸಿವೆನ ಆರಿಸಿ, ಸಾಸಿವೆನಲ್ಲಿ ರಾಗಿನ ಆರಿಸಿ ತಿನ್ನಿ ಅಂದಂಗೆ ಆಗತ್ತೆ ಈ ಕತೆ. ಇದೇನಿದು ಈ ದಪ್ಪ ಅಕ್ಕಿ, ಸಣ್ಣ ಅಕ್ಕಿ, ಅಥವಾ ಈ ಟೊಳ್ಳಕ್ಕಿ ಅಥವಾ ಊದ್ಕೊಳ್ಳೋ ಅಕ್ಕಿ ಅಂತೇನೋ ಇದೆ. ಈ ಹಿಂದೆ ಎಲ್ಲ ಒಂದ್ಸಲ ಇದೇನೋ ರಬ್ಬರ್ ಅಕ್ಕಿ ಕೊಟ್ಟುಬಿಟ್ಟಿದ್ದಾರೆ ಅಂತೊಬ್ಬರು, ಪ್ಲಾಸ್ಟಿಕ್ ಅಕ್ಕಿ ಕೊಟ್ಟುಬಿಟ್ಟಿದ್ದಾರೆ ಅಂತೊಬ್ಬರು, ಅದನ್ನು ಕೆಲವರೆಲ್ಲ ಅದನ್ನು ಮಿದ್ದುಬಿಟ್ಟು ಅದನ್ನೇನೋ ಬಾಲ್ ಥರ ಉಂಡೆ ಮಾಡಿ ಅದನ್ನೆಲ್ಲ ನೆಲಕ್ಕೆಲ್ಲ ಒಡೆಯೋದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಅದು ಚೈನಾ ಅಕ್ಕಿ ಎಲ್ಲ ಅಂತ ಆಮೇಲೆ ಏನೇನೋ ಪ್ರೂವ್ ಆಯ್ತದ್ದು. ಈಗೇನಿದು ಹೊಸ ಇಶ್ಯೂ, ದಪ್ಪಕ್ಕಿ, ನಕಲಿ ಅಕ್ಕಿ, ಟೊಳ್ಳಕ್ಕಿ, ಊದ್ಕೊಳ್ಳೋ ಅಕ್ಕಿ ಅಂತ ಏನಿದು? ರಮಾಕಾಂತ್, ಕಳೆದ 3-4 ತಿಂಗಳುಗಳಿಂದ ಈ ತರದ ವಿದ್ಯಮಾನ ನಡೀತಾ ಇದೆ. ಪಡಿತರ ಅಕ್ಕಿ ಪಡ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಗ್ರಾಹಕರು ಈ ತರ ಅಕ್ಕಿಲಿ ಅಂದ್ರೆ ಈಗ 5 ಕೆಜಿ ಅಕ್ಕಿ ಕೊಟ್ರು, ಅದ್ರಲ್ಲಿ ಒಂದು 1/4 ಕೆಜಿ ಅಕ್ಕಿ ಈ ತರದ ಅಕ್ಕಿ ಮಿಕ್ಸ್ ಆಗ್ತಾ ಇದೆ ಅಂತಕ್ಕಂತ ಅಸಮಾಧಾನ, ಅಥವಾ ಅಕ್ಕಿನ ಶುದ್ಧ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು ಅಂತ ಹೋದಾಗ, ಅಥವಾ ಅಕ್ಕಿನ ನೆನೆ ಹಾಕಿದಾಗ, ಈ ದೋಸೆಗೋ ಇಡ್ಲಿಗೋ ನೆನೆ ಹಾಕಿದಾಗ ಅದು ಕಂಪ್ಲೀಟ್ ಆಗಿ ಸಪರೇಟ್ ಆಗಿ ದಪ್ಪದಾಗಿ ಊದ್ಕೊಳ್ಳುತ್ತೆ. ಊದ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅದು ಆರಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗ ಅದು ಕೈಗೆ ಅಂಟ್ಕೊಳ್ಳುತ್ತೆ, ಗೋಂದು ತರ, ಗಮ್ ತರ. ಏನಿದು, ಏಕೆ ಈಗ ಬೇರೆ ತರ ಅಕ್ಕಿನೇ ಸಪರೇಟ್ ಆಗಿದೆ, ಇದನ್ನ ಒಂಥರ ಸಪರೇಟ್ ಆಗಿದೆ ಅಂತೇಳಿ ಅದನ್ನ ಆರಿಸಿ ತಿಂತಕ್ಕಂಥ ಕೆಲಸ ಒಂದ್ ಕಡೆ ಆಗ್ತಾ ಇದ್ರೆ, ಇದೇನೋ ಬೇರೆ ವಿಚಿತ್ರವಾದ ಅಕ್ಕಿ ಅಂತೇಳಿ ಜನ ಭಯ ಪಟ್ಕೊಳ್ತಾ ಇದಾರೆ. ಮತ್ತು ಅಕ್ಕಿನೇ ಕೆಲವರು ತಿನ್ನದೆ ಅಂದ್ರೆ ಬಳಸ್ಕೊಳ್ಳದೆ
ಬೇರೆಯವರಿಗೆ ಮಾರಾಟ ಮಾಡ್ಕೊಳ್ತಕ್ಕಂತ ಮತ್ತು ಅದನ್ನ ಹಸುಗಳಿಗೆ ಆಗ್ತಕ್ಕಂತ ಕೆಲಸ ಮತ್ತು ಈ ತರ ಆಗ್ತಾ ಇದೆ ಅಂತ ಹೇಳಿ ದೂರು ಕೊಟ್ಟರು ಸಹ ಅಲ್ಲಿ ಪಡಿತರ ಅಂಗಡಿಗಳಲ್ಲಿ ವಿತರಕರು ಏನ್ ಹೇಳ್ತಾ ಇದಾರೆ, ಇದು ಪೌಷ್ಟಿಕಾಂಶ ತುಂಬಿರ್ತಕ್ಕಂತ ಅಕ್ಕಿ, ಆದ್ರಿಂದ ಇದನ್ನ ಬಳಸಬಹುದು, ಈ ಸಹಜವಾಗಿ ಕೊಡ್ತಕ್ಕಂತ ಅಕ್ಕಿಲಿ ಯಾವುದೇ ರೀತಿಯ ಪೌಷ್ಟಿಕಾಂಶಗಳಿಲ್ಲ, ಇದನ್ನ ಮಿಕ್ಸ್ ಮಾಡಿ ಕೊಡ್ತಾ ಇರೋದ್ರಿಂದ ಈಗ ಪೌಷ್ಟಿಕಾಂಶಗಳು ಜಾಸ್ತಿ ಆಗುತ್ತೆ ಬಳಸಬಹುದು ಅಂತ. ಹಾಗಾದ್ರೆ ಕೊಡ್ತಕ್ಕಂತ ಅಕ್ಕಿ ಏನು ಇಷ್ಟು ದಿನ ಪೌಷ್ಟಿಕಾಂಶ ಇಲ್ಲದೆ ಅಕ್ಕಿನ ಕೊಟ್ಟಿದ್ರ ಅಂತಕ್ಕಂತ ಮಾತುಗಳು ಆರೋಪಗಳು ಸಹ ಕೇಳಿ ಬರ್ತಾ ಇವೆ. ಅದನ್ನ ಬಳಸಬೇಕಾ ಬಳಸಬಾರ್ದ ಅಂತಕ್ಕಂತ ಆತಂಕದಲ್ಲಿದ್ದಾರೆ. ಆದ್ರೆ ಫುಡ್ ಡಿಪಾರ್ಟ್ಮೆಂಟ್ ಆಗ್ಲಿ ಆಹಾರ ಸಚಿವರಾಗ್ಲಿ ಯಾರು ಈ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ. ಈ ತರ ಆತಂಕ ಆಗ್ತಾ ಇದೆ, ಜನ ತೊಂದರೆ ಪಡ್ತಾ ಇದಾರೆ, ಏನೋ ಆಗ್ತಾ ಇದೆ, ಬದಲಾಗ್ತಾ ಇದೆ ಅಂತ. ಕೆಲವರು ಇದು ಪ್ಲಾಸ್ಟಿಕ್ ಅಕ್ಕಿ ಚೈನಾ ಅಕ್ಕಿನ ತಂದು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಕೊಡ್ತಾ ಇದಾರೆ ಅಂತ ಹೇಳಿ. ಈಗ ಸರ್ಕಾರ, ಈಗಿನ ಕಾಂಗ್ರೆಸ್ ಸರ್ಕಾರ ಅಕ್ಕಿ ರಗಳೆ ಇಂದ ಏನೋ ಬೇಸತ್ತು ಹೋಗಿರ್ತಕ್ಕಂತ ಉದ್ಯಾನ ಒಂದ್ ಕಡೆ ಆದ್ರೆ, ಇದು ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ಅಥವಾ ಬಂದ ನಂತರ ಆಗ್ತಾ ಇದೆ ಅನ್ನೋದು ಸುಳ್ಳಾಗ್ತದೆ, ತಪ್ಪಾಗ್ತದೆ. ಯಾಕೆಂದ್ರೆ ಕಳೆದ ಮೂರ್ನಾಲ್ಕು ಐದಾರು ತಿಂಗಳಿಂದಾನು ಸಹ ಈ ತರದ ವಿದ್ಯಮಾನ ನಡ್ಕೊಂಡ್ ಬರ್ತಾ ಇದೆ. ಏನೋ ಅಪರೂಪಕ್ಕೆ ಬಂದಿರ್ಬೇಕು ಅಂತೇಳಿ ಕೆಲವರು, ಅಥವಾ ಅಚಾನಕ್ ಬಂದಿರ್ಬೇಕು ಅಂತ ಕೆಲವರು, ಮತ್ತೆ ಪೌಷ್ಟಿಕಾಂಶವನ್ನ ತುಂಬಿರ್ತಕ್ಕಂತ ಅಕ್ಕಿ ಅಂತೇಳಿ ಹೇಳ್ತಾ ಇರೋದ್ರಿಂದ ಯಾರೂ ಸಹ ಈಗ ಕೊಡ್ತಾ ಇರೋದೇ ಅಪರೂಪ, ಸಿಗ್ತಾ ಇರೋದೇ ಕಷ್ಟ. ಅಂತದ್ರಲ್ಲಿ ನಾವು ಇದನ್ನ ರಿಜೆಕ್ಟ್ ಮಾಡೋದಾಗ್ಲಿ ಬೇಡ ಅಂತ ಹೇಳೋದು ಬೇಡ ಅಂತೇಳಿ ತೆಗೆದುಕೊಂಡು ಇಟ್ಕೊಳ್ತಾ ಇದಾರೆ. ಆದ್ರೆ ತುಂಬಾ ಜನ ಬಳಸ್ತಾ ಇಲ್ಲ, ಬೇರೆ ಬೇರೆ ವಿದ್ಯಮಾನಗಳಿಗೆ ಬಳಸ್ಕೊಳ್ತಕ್ಕಂಥದ್ದು, ಈಗ ಏನೋ ಹಸುಗಳಿಗೆ ಬೇರೆ ಅದನ್ನ ಪುಡಿ ಮಾಡಿ ಬಳಸ್ಕೊಳ್ತಕ್ಕಂಥ ಕೆಲಸನೂ ಕೆಲವು ಕಡೆ ಆಗ್ತಾ ಇದೆ. ಜನ ಆತಂಕದಲ್ಲಿದ್ದಾರೆ, ಇದು ಏನೋ ತುಳ್ಳಕ್ಕಿನ ಅಥವಾ ಏನೋ FCI ಏನೋ ಇದ್ದಾಗ ಮಳೆಗೆ ಬಂದು ನೆಂದು ಆತದ ಬಿಸಾಕ್ಬಾರ್ದು ಅನ್ನೋ ಕಾರಣಕ್ಕೆ ಏನಾದ್ರು ತಿಂದ್ರೆ ತಿನ್ಕೊಳ್ತಾರೆ, ಬಡವರ್ತಾನೆ, ಜನಸಾಮಾನ್ಯ ಇರ್ತಾರೆ ಅಂತೇಳಿ ನಿರ್ದಾಶಿಕ್ಷಣ್ಯಕ್ಕೆ ಒಳಗಾಗಿ ಏನನ್ನ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಆಗ್ಬೋದಾ ಅಂತೇಳಿ ಜನರು ಆತಂಕದಲ್ಲಿದ್ದಾರೆ. ತುಂಬಾ ಜನ ಅರ್ಧಕ್ಕರ್ಧ ಜನ ಇದನ್ನ ಬಳಸ್ತಾ ಇಲ್ಲ, ಬಳಸಿದ್ರು ಏನೋ ದೋಸೆಗೆ ಅಥವಾ ಇಡ್ಲಿಗೆ ಮಾತ್ರ ಬಳಸ್ಕೊಳ್ತಾ ಇದಾರೆ, ಕೆಲವರು ಹೋಟ್ಲುಗಳಿಗೆ ಮಾರ್ಕೊಳ್ತಾ ಇದಾರೆ ತುಂಬಾ ಕಡಿಮೆ ಬೆಲೆಗೆ. ಈ ತರದೆಲ್ಲ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಜನರಲ್ಲಿರ್ತಕ್ಕಂಥ ಆತಂಕ ಏನಿದೆ, ಇದು ಏನೋ ಟೊಳ್ಳಕ್ಕಿನ ಅಂತೇಳಿ ಅದನ್ನ ನಿವಾರಣೆ ಮಾಡಬೇಕಾಗಿರೋದು ಫುಡ್ ಡಿಪಾರ್ಟ್ಮೆಂಟ್ ಕರ್ತವ್ಯ ಆಗಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು. ಸುರೇಶ್ ಬಾಬು.